Hello friends, welcome back to Gruhiniya Kalike. Friends, idina nanu erulli athwa ullagaddi antane karithivi. So idara benefits anna idana navu yav riti upayogisodrinda namge yenen benefits sigutte anta complete agi explain martini. So hige nana Gruhiniya Kalike channel na nortta iri friends, banni hagadre erulli alli yenen benefits ide anta nodana. Erulli alli vitamin B6 ide, vitamin A, C, E, calcium, potassium, folate, ಮೆಗ್ನೀಷಿಯಂ, ಫಾಸ್ಫರಸ್, ಮ್ಯಾಂಗನೀಸ್ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು. ಈರುಳ್ಳಿಯನ್ನ ನಾವು ದಿನನಿತ್ಯ ಬಳಸ್ತಾ ಬಂದ್ರೆ ಇದು ಹೃದಯವನ್ನ ಕಾಪಾಡುತ್ತೆ, ಹೃದಯದ ಆರೋಗ್ಯವನ್ನ ನೋಡ್ಕೊಳತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದ್ರೆ ಈರುಳ್ಳಿಯಲ್ಲಿ ಫ್ಲೇವನಾಯ್ಡ್ ಸಮೃದ್ಧವಾಗಿದೆ. ಈ ಅಂಶಗಳು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸೊ ಈರುಳ್ಳಿ ಉಪಯೋಗದಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯದಿಂದ ನಾವು ತಪ್ಪಿಸ್ಕೋಬಹುದು ಫ್ರೆಂಡ್ಸ್. ಇನ್ನ ರೋಗ ನಿರೋಧಕ ಶಕ್ತಿಯನ್ನು ಸಹ ಈರುಳ್ಳಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬೇಯಿಸಿದ ಈರುಳ್ಳಿಯ ಬದಲಾಗಿ ಹಸಿ ಈರುಳ್ಳಿಯ ಸೇವನೆಯನ್ನು ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇನ್ನು ಕೂದಲು ಮತ್ತು ಚರ್ಮಕ್ಕೆ ಈರುಳ್ಳಿ ತುಂಬಾನೇ ಒಳ್ಳೆಯದು. ಈರುಳ್ಳಿ ಕೇವಲ ಔಷಧಿಯಾಗಿ ಆಹಾರಕ್ಕೆ ಮಾತ್ರವಲ್ಲ, ಬದಲಾಗಿ ಸೌಂದರ್ಯಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು. ಈರುಳ್ಳಿಯಲ್ಲಿ ವಿಟಮಿನ್ ಎ, ಸಿ ಮತ್ತು ಕೆ ಅನ್ನು ಹೊಂದಿರೋದ್ರಿಂದ ಅಲ್ಲದೆ ಪಿಗ್ಮೆಂಟೇಷನ್ ಮತ್ತು ಹಾನಿಕಾರಕ ಯುವಿ ಕಿರಣಗಳಿಂದ ನಮ್ಮನ್ನು ಇದು ರಕ್ಷಿಸುತ್ತದೆ. ದಟ್ಟವಾದ ಮತ್ತು ಸುಂದರವಾದ ಕೂದಲನ್ನು ನಿಮ್ಮದಾಗಿಸಿಕೊಳ್ಳಲು ಈರುಳ್ಳಿಯನ್ನು ಹೇರ್ ಪ್ಯಾಕ್ನ ಮೂಲಕ ಬಳಸೋದ್ರಿಂದ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಧುಮೇಹವನ್ನು ಸಹ ಇದು ನಿಯಂತ್ರಿಸುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಉತ್ತಮ ದೃಷ್ಟಿಗೆ ಈರುಳ್ಳಿ, ಈರುಳ್ಳಿಯಲ್ಲಿರುವ ಸೆಲೀನಿಯಂ ವಿಟಮಿನ್ ಇ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು ನೋವಿನಿಂದ ಕೂಡಿರುವ ಕಣ್ಣುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾಕಿನ್ನೂ ತಡ ಮಾಡ್ತಾ ಇದ್ದೀರಾ, ಈರುಳ್ಳಿಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ. ಈರುಳ್ಳಿ ಕ್ಯಾನ್ಸರ್ ಅಪಾಯದಿಂದ ನಮ್ಮನ್ನು ತಪ್ಪಿಸುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಸೇವನೆಯಿಂದ ಆಲ್ಜಿಮರ್ಸ್ ಮತ್ತು ಬುದ್ಧಿಮಾಂದ್ಯತೆ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಮೂಳೆಗಳನ್ನು ಸಹ ಸ್ಟ್ರಾಂಗ್ ಆಗಿಡುತ್ತೆ, ಬಲವಾಗಿಡುತ್ತೆ ಅಂತಲೇ ಹೇಳ್ಬೋದು. ವಯಸ್ಸಾದಂತೆ ಸಂಭವಿಸುವ ಆಸ್ಟಿಯೋಫೋರಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೀಲು ನೋವಿನಿಂದಲೂ ಸಹ ಇದು ಪರಿಹಾರವನ್ನು ನಾವು ಪಡ್ಕೋಬಹುದು ಅಂತಲೇ ಹೇಳ್ಬೋದು. ಇನ್ನು ಉರಿಯೂತ ಮತ್ತು ಅಲರ್ಜಿಗೆ ಪರಿಹಾರ ನೀಡುತ್ತೆ ಈರುಳ್ಳಿ. ಈರುಳ್ಳಿಯಲ್ಲಿ ಕ್ವರ್ಸೆಟಿನ್ ಎಂಬ ಅಂಶವಿದೆ, ಇದು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈರುಳ್ಳಿಯನ್ನು ಆಹಾರದಲ್ಲಿ ಬಳಸಿದರೆ ಸೈನಸ್ ಸಮಸ್ಯೆಯಿಂದ ನಾವು ದೂರ ಇರಬಹುದು. ಇನ್ನು ಬಾಯಿ ಆರೋಗ್ಯಕ್ಕೆ ಬಂದರೆ ಹಸಿ ಈರುಳ್ಳಿಯನ್ನು ತಿಂದ ನಂತರ ಬಾಯಿಯಲ್ಲಿ ವಾಸನೆ ಬರಲು ಪ್ರಾರಂಭವಾಗುತ್ತದೆ ಎಂದು ನಾವೆಲ್ಲ ತಿಳಿದುಕೊಂಡಿದ್ವಿ. ಆದರೆ ಬಾಯಿ ಆರೋಗ್ಯಕ್ಕೆ ಹಸಿ ಈರುಳ್ಳಿ ಬಹಳ ಮುಖ್ಯ ಎಂದು ನಿಮಗೆ ಗೊತ್ತಿರೋದಿಲ್ಲ. ಏಕೆಂದರೆ ಈರುಳ್ಳಿಯಲ್ಲಿ ಥಯೋಸಲ್ಫೈಟ್ ಮತ್ತು ಥಯೋಸಲ್ಫನೇಟ್ಸ್ ಎಂಬ ಸಲ್ಫರ್ ಹೊಂದಿದೆ. ಇದು ಹಲ್ಲಿನ ಕೊಳೆತಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಈರುಳ್ಳಿಯಲ್ಲಿ ವಿಟಮಿನ್ ಸಿ ಇದ್ದು ಇದು ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ಬಾಯಿಯ ಕ್ಯಾನ್ಸರ್ ಬರುವುದನ್ನು ತಡೆಯೋದಕ್ಕೆ ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಜ್ವರ ಮತ್ತು ಕೆಮ್ಮು ನಿವಾರಣೆಗೆ ಈರುಳ್ಳಿ ಒಂದು ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು. ಈರುಳ್ಳಿನ ನಾವು ದಿನನಿತ್ಯ ತಿಂತ ಬಂದರೆ ನಿದ್ರೆಗೆ ಇದು ತುಂಬಾ ಸಹಕಾರಿ, ನಿದ್ರಾಹೀನತೆಯನ್ನು ನಿವಾರಿಸುತ್ತದೆ. ಆರೋಗ್ಯಕರ ಮೆದುಳಿಗೆ ಇದು ಈರುಳ್ಳಿ ಸೇವನೆ ತುಂಬಾ ಒಳ್ಳೆಯದು. ಮೂತ್ರಪಿಂಡಗಳ ಕಲ್ಲುಗಳನ್ನು ಸಹ ಇದು ಕರಗಿಸುವಂಥ ಶಕ್ತಿ ಇದೆ. ಈರುಳ್ಳಿ ಸೇವನೆಯಿಂದ ಮೂತ್ರಪಿಂಡದಲ್ಲಿ ಉಂಟಾಗುವ ಕಲ್ಲುಗಳನ್ನು ತೆಗೆದುಹಾಕುವುದಲ್ಲದೆ ಹೊಟ್ಟೆಯನ್ನು ಇದು ಸ್ವಚ್ಛವಾಗಿಡುತ್ತದೆ. ಇನ್ನು ತಲೆಹೊಟ್ಟು ನಿವಾರಣೆಗೆ ಈರುಳ್ಳಿಯ ರಸವನ್ನು ಹಚ್ಚಿ 15 ನಿಮಿಷಗಳ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ತಲೆಹೊಟ್ಟು ನಿವಾರಣೆಯಾಗಿ ಕೂದಲು ಕಾಂತಿಯುತವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾಕಿನ್ನೂ ತಡ ಮಾಡ್ತಾ ಇದ್ದಾರಾ ಫ್ರೆಂಡ್ಸ್, ಈರುಳ್ಳಿಯನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ದಿನನಿತ್ಯ ಅಡುಗೆಯಲ್ಲಿ ಮಾತ್ರ ಅಲ್ಲ, ಹಸಿ ಈರುಳ್ಳಿ ತಿನ್ನೋದ್ರ ಮೂಲಕ, ಹೇರ್ ಪ್ಯಾಕ್ ಮಾಡಿಸೋದ್ರ ಮೂಲಕ, ಪ್ರತಿಯೊಂದ್ರ ಮೂಲಕನೂ ನಾವು ಯಾವ ರೀತಿ ಬೆನಿಫಿಟ್ಸ್ನ ಈರುಳ್ಳಿನಲ್ಲಿ ತಗೋಬಹುದು ಅಂತ ನಿಮಗೆ ಈಗಾಗಲೇ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈರುಳ್ಳಿನ ಬೆನಿಫಿಟ್ಸ್ನ ನೀವು ಈರುಳ್ಳಿಯನ್ನು ಯೂಸ್ ಮಾಡೋದ್ರ ಮೂಲಕ ಅದ್ರ ಬೆನಿಫಿಟ್ಸ್ನ ತಗೊಳ್ಳಿ. ಹೀಗೆ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಲೇ ಇದೆ ಅಂತಲೇ ಹೇಳ್ಕೋಬಹುದು. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬಹುದು, ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿ ಇರೋದಿಲ್ಲ. ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಲೈಕನ್ನು ಮಾಡಿ, ಸಪೋರ್ಟನ್ನು ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋಂದಿಗೆ, ಮತ್ತೊಂದು ಬೆನಿಫಿಟ್ಸ್ನ ಜೊತೆ, ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.